ಮತ್ತು ಜಮೀರ್ ಅಹಮ್ಮದ್ ಅಟೆಂಪ್ಟ್ಸ್ಗಳೇನಿದ್ದಾವೋ ಇವೆಲ್ಲವೂ ಕೂಡ ಫೇಲ್ಯೂರ್ ಆಗ್ತವೆ. ಮತ್ತು ಹೇಗೆ ಫೇಲ್ಯೂರ್ ಆಗ್ತವೆ ಅಂದರೆ, ಈಗ ಅಕಸ್ಮಾತ್ ಅವರು ಪಾಣಿಯಲ್ಲಿ ಅವ್ರ ಹೆಸರು ಕುಡಿಸ್ಬಿಟ್ಟಿದ್ದಾರೆ. ಈ ಸರ್ಕಾರ ಏನು ಮಾಡಬೇಕು, ಆಫ್ಟರ್ ದಿ ಲಾ ಅಥವಾ ಬಿಫೋರ್ ದಿ ಲಾ ಈ ಸರ್ಕಾರ ಆದೇಶ ಮಾಡಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ರಾಜ್ಯ ಅಂದರೆ ತಪ್ಪಾಗುತ್ತೆ, ಇಡೀ ದೇಶದ ಗಮನವನ್ನು ಸೆಳೆದಿದ್ದು ವಕ್ಫ್ ಅನ್ನೋ ಬೋರ್ಡ್ನ ಕೆಲಸ. ಈಗಾಗಲೇ ಅನೇಕ ರೈತರ ಜಮೀನುಗಳು ವಕ್ಫ್ ಹೆಸರಲ್ಲಿ ದಾಖಲಾಗಿಬಿಟ್ಟಿದೆ, ಜೊತೆಗೆ ರೈತರ ಪಹಣಿಗಳಲ್ಲೂ ಕೂಡ ವಕ್ಫ್ ಅನ್ನೋ ಹೆಸರಿದೆ. ಹಾಗಾಗಿ ಈ ಭೂ ಕಬಳಿಕೆ ಅನ್ನೋ ಒಂದು ಜಾಲ ಯಾವ ರೀತಿಯಾಗಿ ವ್ಯಾಪಿಸಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಹಾಗಾಗಿ ರೈತ ಸಂಘಗಳು, ರೈತರು ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿದೆ, ಎಲ್ಲರೂ ಇದರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿದೆ. ಇವತ್ತು ನಮ್ಮ ಜೊತೆ ಅನುಭವಿ ವಕೀಲರಾಗಿರ್ತಕ್ಕಂಥ ಲೋಹಿತ್ ಕುಮಾರ್ ಅವರಿದ್ದಾರೆ. ಏನಿದು ವಕ್ಫ್ ಅನ್ನೋದು, ಏನು ವಕ್ಫ್ ಬೋರ್ಡ್ ಅಂದ್ರೇನು, ಯಾಕೆ ರೈತರ ಜಮೀನುಗಳನ್ನು ಕಬಳಿಸ್ತಾ ಇದ್ದಾರೆ, ಜೊತೆಗೆ ಯಾಕೆ ವಕ್ಫ್ ಅನ್ನೋ ಹೆಸರಲ್ಲಿ ರೈತರ ಜಮೀನುಗಳು ಅದರ ಪಾಲಾಗ್ತಾ ಇದ್ದಾವೆ, ಎಷ್ಟು ಹುಷಾರಾಗಿರಬೇಕು, ಅವರ ಪಹಣಿಗಳಲ್ಲಿ ಈ ಥರದ ಹೆಸರು ಬಂದಾಗ ಅವರು ಮುಂಜಾಗ್ರತೆಯಾಗಿ ಏನು ಮಾಡಬೇಕು ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ, ಬಹಳಷ್ಟು ದಿನಗಳ ನಂತರ ಸಿಕ್ಕಿದ್ದೀರಿ, ಖುಷಿ ಆಗ್ತಾ ಇದೆ. ಒಂದು ಒಳ್ಳೆಯ ವಿಷಯದ ಬಗ್ಗೆ, ಒಂದು ರೈತರ ಕನ್ಸರ್ನ್ ಬಗ್ಗೆ, ರೈತರ ಜಮೀನುಗಳು ಈ ರೀತಿಯಾಗಿ ಏಕಾಏಕಿ ಆಗೋದು, ಸಾವಿರಾರು ಎಕರೆಗಟ್ಟಲೆ ಜಮೀನುಗಳು ಈ ರೀತಿಯಾಗಿ ಹೋಗಿಬಿಟ್ರೆ, ಕಬಳಿಸ್ಬಿಟ್ರೆ ಅದು ದೊಡ್ಡ ಅನ್ಯಾಯ ಅನ್ಸುತ್ತೆ. ಏನು ಹೇಳ್ತಾರೆ ಈ ವಕ್ಫ್ ಬೋರ್ಡ್ ಬಗ್ಗೆ? ಖಂಡಿತ ಸರ್, ಇದು ಎಲ್ಲರಿಗೂ ಕೂಡ, ದೇಶದಲ್ಲಿರುವಂಥ ಎಲ್ಲ ನಾಗರಿಕರಿಗೂ ಕೂಡ, ವಕ್ಫ್ ಬೋರ್ಡಿನ ಜಮೀನುಗಳು ನಾವು ಇಷ್ಟು ದಿನ ಉಳುವೆ ಮಾಡ್ತಿದ್ದೀವ ಅಥವಾ ನಮ್ಮ ಮುತ್ತಾತನಿಂದ ಬಂದಿರೋ ಆಸ್ತಿ ಅದು ವಕ್ಫ್ ಬೋರ್ಡ್ ಸೇರಿದ ಅನ್ನೋದು ಒಂದು ಕನ್ಫ್ಯೂಷನ್. ಹೇಗೆ ಇದಕ್ಕಿದ್ದಂಗೆ ನೋಟಿಸ್ಗಳು ಬರ್ತಾಯಿದ್ದಾವೆ, ಈ ಎರಡು ತಿಂಗಳಿಂದ ಯಾಕೆ ಇಷ್ಟೊಂದು ನೋಟಿಸ್ಗಳು ಬರ್ತಾಯಿದ್ದಾವೆ, ಪಹಣಿಯಲ್ಲಿ ಯಾಕೆ ವಕ್ಫ್ ಅಂತ ಸೇರ್ಕೊತಾ ಇದ್ದಾವೆ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಇದಕ್ಕೆ ಉತ್ತರ ಏನು ಅಂದರೆ, ಏನಿದು ವಕ್ಫ್ ಬೋರ್ಡು ಅಂತ? ನಮಗೆ ಸ್ವತಂತ್ರ ಸಿಕ್ಕಿದಾಗ ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ಆಗ್ತವೆ. ಇಲ್ಲಿನ ಜನರು ಮುಸ್ಲಿಂ ಜನರನ್ನ ಪಾಕಿಸ್ತಾನಕ್ಕೆ ಹೋಗೋಕ್ಕೆ ಕೂಗನ್ನ ಕೊಡ್ತಾರೆ, ಅಲ್ಲಿನ ಜಿನ್ನ ಬನ್ನಿ ನಮ್ಮ ದೇಶ, ನಾವೇ ಒಂದು ದೇಶ ಕಟ್ತಾ ಇದೀವಿ ಹೋಗೋಣ ಅಂತ. ಹಾಗೆ ಅಲ್ಲಿನ ಜನರು ಕೂಡ ಇಲ್ಲಿ ಬರ್ತಾರೆ, ಇದೆಲ್ಲ ಗೊತ್ತಿರುವಂಥ ಇತಿಹಾಸನೇ. ಆಗ ಅಲ್ಲಿದ್ದ ಆ ಭಾಗದಲ್ಲಿದ್ದ ಅಂದರೆ ಪಾಕಿಸ್ತಾನ ಕೂಡ ಭಾರತನೇ, ಅವತ್ತು ಆ ಜಾಗನೂ ಕೂಡ ಭಾರತಕ್ಕೆ ಸೇರಿದಂಥದ್ದು. ಆ ಜಾಗದಲ್ಲಿದ್ದಂಥ ಭಾರತೀಯರ ದೇವಸ್ಥಾನ ಇರ್ಬೋದು, ಭಾರತೀಯ ನಾಗರಿಕರ ಹಿಂದೂಗಳ, ಭಾರತೀಯ ಅನ್ನೋದಕ್ಕಿಂತ ಹಿಂದೂಗಳ ದೇವಸ್ಥಾನ, ಅವರ ಆಸ್ತಿ, ಅವರ ಮನೆ, ಅವೆಲ್ಲವೂ ಕೂಡ ಅಲ್ಲಿತ್ತು. ಬರ್ತಾ ಅವರು ಹಣಗಳನ್ನ ತೊಗೊಂಬರ್ತಾರೆ, ಚಿನ್ನಗಳನ್ನ ತೊಗೊಂಬರ್ತಾರೆ, ಭೂಮಿನ ಹೆಂಗೆ ಎತ್ಕೊಂಬರೋಕ್ಕಾಗತ್ತೆ? ಹಾಗೆ ಇಲ್ಲಿಂದ ಹೋದವರು ಅಂದರೆ ಇಲ್ಲಿ ಯಾರೋ ಒಬ್ಬರು ಮನೆ ಇತ್ತು, ಅವರು ಇಲ್ಲಿಂದ ಬಿಟ್ಟು ಹೋಗ್ತಾರೆ, ಅವರು ಕೂಡ ಎಲ್ಲ ಎತ್ಕೊಂಡು ಹೋಗ್ತಾರೆ, ಆದರೆ ಭೂಮಿಯನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ. ಜವಾಹರ್ ನೆಹರು ಏನು ಹೇಳ್ತಾರೆ ಅಂದರೆ, ಅಲ್ಲಿ ಹೇಳಲ್ಲ, ಪಾಕಿಸ್ತಾನದಲ್ಲಿ ಜಿನ್ನ ಹೇಳಲ್ಲ, ಜವಾಹರ್ ನೆಹರು ಇಲ್ಲಿ ಕೊಡುವಂಥದ್ದು ಏನು ಅಂದರೆ, ಪ್ರಾಮುಖ್ಯತೆ ಯಾರ್ಯಾರು ಬಿಟ್ಟೋಗಿದ್ದಾರೋ ಆ ಜಾಗವೆಲ್ಲನೂ ಕೂಡ ವಕ್ಫ್ ಬೋರ್ಡ್ ಅಂತ ಮಾಡೋಣ, ಅದನ್ನು ಆ ವಕ್ಫ್ ಬೋರ್ಡ್ಗೆ ಸೇರಿಸ್ಕೊಳ್ಳೋಣ ಅಂತ ಮಾಡ್ತಾರೆ. ಇದೇ ವಕ್ಫ್ ಬೋರ್ಡು, ಆವಾಗಲೇ ವಕ್ಫ್ ಬೋರ್ಡ್ ಆಗಿದ್ದು ಜವಾಹರ್ಲಾಲ್ ಅವರು ಜಾಗ ಟೈಮಲ್ಲಿ. ಹಾಗಾದರೆ ಯಾವ ಭೂಮಿಗಳು ಅಂದರೆ ಬಿಟ್ಟೋಗಿರ್ತಾರೆ, ಆವಾಗ ಸರ್ವೆ ಮಾಡಿರ್ತಾರೆ, ಅವ್ರವ್ರು ಯಾರು ಬಿಟ್ಟೋಗಿರ್ತಾರೋ ಅದನ್ನೆಲ್ಲ ವಕ್ಫ್ ಬೋರ್ಡ್ ಅಂತ ಮಾಡ್ಕೊಂಡು ಹೋಗಿರ್ತಾರೆ. ಅದು ಈಗಲೂ ಕೂಡ ರಿಸರ್ಚ್ ಆಗ್ತಾ ಇರ್ತವೆ, ಅವ್ರದೇ ಆದಂಥ ಒಂದು ಕಾನೂನು ಕೂಡ ಮಾಡಿಕೊಡ್ತಾರೆ. ಆ ಕಾನೂನು ಏನಂತಂದರೆ, ಅದರಲ್ಲಿ 44 ತಿದ್ದುಪಡಿ ಮಾಡ್ತಾರೆ ಈ ಸೆಷನಲ್ಲಿ. ಡಿಸೆಂಬರ್ಲಿ ಸೆಷನ್ ಆಗುತ್ತೆ, ಕರ್ನಾಟಕದಲ್ಲಿ ಕೂಡ ಸೆಷನ್ ನಡೆಯುತ್ತೆ, ಡಿಸೆಂಬರ್ ನಡೆಯುತ್ತೆ. ತಿದ್ದುಪಡಿ ಮಾಡಬೇಕು ಅಂತ. ಏನು ತಿದ್ದುಪಡಿ? ವಕ್ಫ್ ಇದ್ದಿದ್ದ ಕಾನೂನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಅವ್ರದ್ದು ಅವ್ರಿಗೆ ಚೆನ್ನಾಗಿದೆ, ನಮಗೆ ಚೆನ್ನಾಗಿಲ್ಲ, ದೇಶಕ್ಕೆ ಚೆನ್ನಾಗಿಲ್ಲ. ಅಂದರೆ ವಕ್ಫ್ ಬೋರ್ಡಲ್ಲಿ ಅವರು ಯಾವ ಭೂಮಿನೂ ಬೇಕಾದರೂ ಕೂಡ, ಅಂದರೆ ಮೆಜೆಸ್ಟಿಕ್, ಇವತ್ತು ಮೆಜೆಸ್ಟಿಕ್ ಇದೆ, ಅವರು ಅದನ್ನು ಅನೌನ್ಸ್ ಮಾಡ್ಬೋದು ಏನಂತ, ಇದು ವಕ್ಫ್ ಬೋರ್ಡ್ ಸೇರಿದಂಥದ್ದು ಅಂತ. ಅದನ್ನು ಚಾಲೆಂಜ್ ಮಾಡೋಕ್ಕೆ ಏನಾದರೂ ನೀವು ಪ್ರಯತ್ನ ಪಟ್ಟರೆ ಅದನ್ನು ವಕ್ಫ್ ಬೋರ್ಡ್ ಮಂಡಳಿಗೆ ಹೋಗಬೇಕು, ಟ್ರಿಬ್ಯುನಲ್ಗೆ ಹೋಗಬೇಕು. ಅಲ್ಲಿರೋವಂಥವ್ರು ಯಾರು? ನಾನ್ ಮುಸ್ಲಿಮ್ಸ್ ಯಾರೂ ಇರಲ್ಲ, ಮುಸ್ಲಿಮ್ನ ಹೆಣ್ಮಕ್ಳು ಕೂಡ ಜಡ್ಜ್ ಆಗಿರಲ್ಲ, ಕಮಿಷನರ್ಸ್ಗಳಾಗಿರಲ್ಲ, ಅವರೇ ಆಗಿರಬೇಕು. ಅವ್ರು ಕೊಟ್ಟಿರೋಂಥ ತೀರ್ಪೇ ಇದು, ಅದನ್ನು ಅಪೀಲ್ ಮಾಡಿಕೊಂಡು ಕೋರ್ಟ್ಗೆ ಹೋಗಂಗಿಲ್ಲ, ಆ ರೀತಿ ಇರೋವಂಥ ಕಾನೂನು ಇದೆ, ಅದೇ ಫೈನಲ್ ಜಡ್ಜ್ಮೆಂಟು. ಅದನ್ನು ಅಪೀಲ್ ಮಾಡ್ಕೊಂಡು ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಸಿವಿಲ್ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ನೀವು, ಅದೇ ಕಾನೂನು ಇರುವಂಥದ್ದು. ಆದರೆ ಸುಪ್ರೀಂ ಕೋರ್ಟ್ ಕಳೆದ 45 ವರ್ಷದಿಂದ ಹೇಳ್ತು ಈ ರೀತಿಯಾದ ಒಂದು ಪ್ರಕರಣ ಹೋಗುತ್ತೆ, ದೇಶದ ಯಾವುದೇ ಮೂಲೆಯಲ್ಲಿ ಏನೇ ನಡೆದರೂ ಈ ಸುಪ್ರೀಂ ಕೋರ್ಟಿಗೆ ಜುರಿಸ್ಡಿಕ್ಷನ್ ಇದೆ ಅಂತ ತೀರ್ಪು ಕೊಡುತ್ತೆ ಅದು. ಆಗ ಮತ್ತೆ ಆ ಜಾಗದ ಬಗ್ಗೆ ಈಗಲೂ ಕೂಡ ಕೇಸ್ ನಡೀತಾನೆ ಇದ್ದಾವೆ, ಹೆಂಗೆ ಪ್ರೂವ್ ಮಾಡ್ತೀರ, ಏನು ಮಾಡ್ತೀರಾ ಅನ್ನೋದು ನಡೀತಾ ಇದ್ದಾವೆ. ಈ ಕಾನೂನನ್ನ ತಿದ್ದುಪಡಿ ಮಾಡೋಕ್ಕೋಸ್ಕರನೇ ಈ ಸೆಷನ್ನಲ್ಲಿ ಹಾಕ್ಕೊಂಡಿರೋವಂಥದ್ದು, ಅದರಲ್ಲಿ 44 ಕಾನೂನುಗಳನ್ನ ತಿದ್ದುಪಡಿ ಮಾಡ್ತಾರೆ. ಇದು ನಾನು ಹೇಳಿದ ಪ್ರಮುಖದು. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಏನು ತಿದ್ದುಪಡಿ ಅಂದರೆ, ಮುಸ್ಲಿಂ ಹೆಣ್ಮಕ್ಕಳು ಅಂದರೆ ಇಸ್ಲಾಮಿಕ್ ಧರ್ಮವನ್ನು ಯಾರು ಫಾಲೋ ಮಾಡ್ತಿದ್ದಾರೋ ಅವು ಆ ವ್ಯಕ್ತಿ ಅದು ಆ ಟ್ರಿಬ್ಯುನಲ್ಗೆ ಮೆಂಬರ್ ಆಗ್ಬೋದು ಅಂತ ಮಾಡಿದ್ದಾರೆ, ಅಂದರೆ ಹೆಣ್ಮಕ್ಳು ಕೂಡ ಆಗ್ಬೋದು ಅಂತ ಅರ್ಥ. ಮತ್ತು ಸುನ್ನಿ ಮತ್ತು ಶಿಯಾ ಪ್ರಾಪರ್ಟಿ ಮಾತ್ರ ಅಂತ ಅವ್ರು ಹೇಳ್ಕೊಂಡಿದ್ರು.
ಅದರಲ್ಲಿ ವಿಂಗಡಣೆಗಳಿದ್ದಾವೆ. ಹೇಗೆ ನಮ್ಮ ಹಿಂದೂ ಧರ್ಮಗಳಲ್ಲಿ ಜಾತಿಗಳಿದ್ದಾವೋ ಅದೇ ಥರ ಮುಸ್ಲಿಮ್ಸಲ್ಲೂ ಇದ್ದಾವೆ, ಸುನ್ನಿಶಿಯ ಬೇರೆ ಬೇರೆ ಇದ್ದಾವೆ, ಅವನು ಕೂಡ ಇನ್ವಾಲ್ವ್ ಮಾಡಿದ್ದಾರೆ. ಸೊ ಆ ತಿದ್ದುಪಡಿಯನ್ನು ಮಾಡೋ ಮುಂಚೆ ಈ ಕಾನೂನು ಇನ್ನೇನು ಉಂಟೋಗುತ್ತಲ್ಲ ಅದಕ್ಕಾಗಿ ಈ ಪ್ರಕಟಣೆ ಮಾಡ್ಕೊತಿದ್ದಾರೆ, ಈ ಪ್ರಕಟಣೆ ಮಾಡ್ಕೊತಿರೋದು. ನಮಗೆ ಆ ಜಾಗ ಬರಬೇಕು, ಈ ಜಾಗ ಬರಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. 2024 ಮೂರನೆಯ ಅತಿ ಹೆಚ್ಚು ಪ್ರಾಪರ್ಟಿ ಇರುವಂಥದ್ದು ವಕ್ಫ್ ಬೋರ್ಡ್ ಹತ್ರ ಭಾರತದಲ್ಲಿ. ಮೊದಲನೇದು ಯಾವುದು? ನಮ್ಮ ಇಂಡಿಯನ್ ಆರ್ಮಿ. ಎರಡನೇದು ಯಾವುದು? ನಮ್ಮ ರೈಲ್ವೆ. ಮೂರನೇದು ಯಾವುದು? ವಕ್ಫ್ ಬೋರ್ಡ್ ಅಂತ. ಅಂದರೆ ಅಷ್ಟು ಪ್ರಾಪರ್ಟಿನ 1500 ಒಬ್ಬ ಮಹಾರಾಜನಿಗೆ ಸೇರಿದಂತೂ ಕೂಡ ವಕ್ಫ್ ಬೋರ್ಡ್ಗೆ ಸೇರಬೇಕಾಗಿರುವಂಥ ಪ್ರಕಟಣೆ ಮಾಡ್ಕೊತಾರೆ. ಆ ಸುತ್ತಮುತ್ತ 7 ಕೂಡ ಮುಸ್ಲಿಮರಿಗೆ ಬರಬೇಕು ಅಂತ. ಸೊ ಇದನ್ನು ಚಾಲೆಂಜ್ ಮಾಡ್ತಾ ಇರೋವಂಥದ್ದು ಭಾರತ ಸರ್ಕಾರ ಇವಾಗ. ಇದಕ್ಕೆ ನಾವು ಶ್ಲಾಘನೆ ಹೇಳಲೇಬೇಕು. ಸೆಕ್ಯುಲರಿಸಮು ಅನ್ಸೆಕ್ಯುಲರಿಸಮು, ನಾನು BJP ಏನೋ ಕಾಂಗ್ರೆಸ್ ಅನ್ನೋ ಇವೆಲ್ಲ ಬಿಟ್ಬಿಡೋಣ. ಈ ಕಾನೂನು ನಿಜವಾಗ್ಲೂ ನಾವು ವೆಲ್ಕಮ್ ಮಾಡಬೇಕಾಗಿರುವಂಥದ್ದೇ. ಹಾಗಾದರೆ ಮುಜರಾಯಿ ಇಲಾಖೆ ಅಂತ ಗೊತ್ತಲ್ವಾ ನಮ್ಮ ದೇವಸ್ಥಾನಗಳಿರುವಂಥದ್ದು, ದೇವಸ್ಥಾನದ ಪ್ರಾಪರ್ಟಿಯನ್ನು ನೀವೇನಾದ್ರು ಅಕ್ವೈರ್ ಮಾಡ್ಕೊಂಡ್ರೆ ಸರ್ಕಾರ ಮಾಡ್ಕೋಬೋದು, ಒಂಚೂರು ಸರ್ಕಾರ ಅದನ್ನು ಅಕ್ವೈರ್ ಮಾಡ್ಕೋಬೋದು, ಅದನ್ನು ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗ್ಬೋದು. ಅದಕ್ಕೆ ವಕ್ಫ್ ಮಾಡೋಂಗಿಲ್ಲ, ಏನು ಸ್ಪೆಷಲ್ಲ ಅದು, ಏನಕ್ಕೆ ಅಷ್ಟೊಂದು ಪ್ರಾವಿಷನ್ ಕೊಟ್ಟಿರೋದು ಅವ್ರಿಗೆ? ಇದಕ್ಕೆ ತಿಳುವಳಿಕೆ ಇರುವಂಥ ಮುಸ್ಲಿಮರು ಕೂಡ ಇದನ್ನ ಹೌದು ಕರೆಕ್ಟ್ ಅಲ್ವಾ ಅಂತ ಹೇಳ್ತಾರೆ. ಸ್ಪೆಷಲ್ ಯಾಕೆ ಅಂಥದ್ದೇನಿದೆ? ಏನೋ ಇವರಿಗೆ ಅಲ್ಪವಾಗಿ ಪ್ರಾಪರ್ಟಿ ಇದೆ, ಮುಸ್ಲಿಮರು ಕೆಲವೇ ಕೆಲವು ಪ್ರಾಪರ್ಟಿಗಳಿದ್ದಾವೆ, ಅದಕ್ಕಾಗಿ ಪ್ರೊಟೆಕ್ಷನ್ ಮಾಡೋಕೆ ಒಂಚೂರು ಕೊಡೋಣಪ್ಪ ಇಲ್ಲಾಂದ್ರೆ ಕಿತ್ಕೊಂಡ್ಬಿಡ್ತಾರೆ ಅನ್ನೋದ್ರೆ ಓಕೆ. ಮೂರನೇ ಅತಿ ಹೆಚ್ಚು ಪ್ರಾಪರ್ಟಿ ಸರ್, ಮಿಲಿಟ್ರಿ ರೈಲ್ವೆ ಬಿಟ್ಟರೆ ಅವ್ರದೇ ಅಂದರೆ ಏನು ಬೇಕಾದ್ರೂ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇದನ್ನು ತಿದ್ದುಪಡಿ ಮಾಡಲೇಬೇಕಾಗತ್ತೆ. ನೋಡಿ, ನಾವು ಇಷ್ಟು ದಿನ ಅಂದ್ಕೊಂಡಿದ್ದು ವಕ್ ಬೋರ್ಡ್ ಅಂದರೆ ಒಂದು ಬೋರ್ಡ್ ಇರುತ್ತೆ. ಇವಾಗೆಲ್ಲ ಒಂದು ಬೆಂಗಳೂರಲ್ಲಿ ಚಿಕ್ಕಪೇಟೆ ರೋಡಲ್ಲ ಒಂದು ವಕ್ ಬೋರ್ಡ್ ಇದೆ, ಅದರಲ್ಲಿ ಏನೋ ಇವರು ಇದು ಕಳಿಸ್ತಾರೆ, ಮೆಕ್ಕಾ ಮದೀನಾ ಕಳಿಸುವಂಥದ್ದು, ಅವರ ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಡೋವಂಥದ್ದು, ಹೇಗೆ ಎಲ್ಲ ನಮ್ಮ ಜಾತಿಗಳ ಉಪಜಾತಿಗಳ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಒಕ್ಕಲಿಗರ ಸಂಘ ಈ ಥರ ಅಥವಾ ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಎಲ್ಲರ ಗಮನ ಅಷ್ಟೇ ಇತ್ತು. ಹಳ್ಳಿ ಹಳ್ಳಿಲೂ ಇವರು ಜಮೀನುಗಳನ್ನು ಅಂದರೆ ಆವಾಗಿನ ಪ್ರಕಟಣೆ ಮಾಡ್ಕೊಂಡು ನಾವು ತಗೋವಂಥ ಕಾನೂನು ಅವ್ರಿಗಿದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದನ್ನು ತೆಗೆದು ಮಾಡ್ತಿರೋದಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. 2014 ಮನಮೋಹನ್ ಸಿಂಗ್ ಸರ್ಕಾರ ಇರುತ್ತೆ, ಅವ್ರೇನು ಮಾಡ್ತಾರೆ, ಡೆಲ್ಲಿಯಲ್ಲಿ 120 ಜಾಗವನ್ನು ತುಂಬ ಒಳ್ಳೊಳ್ಳೆ ರಸ್ತೆಯಲ್ಲಿರೋ ಜಾಗಗಳನ್ನ ಇದು ವಕ್ಫ್ ಬೋರ್ಡ್ ಸೇರಬೇಕಾಗಿರೋ ಸೈನ್ ಹಾಕೊಂಡು ಹೋಗ್ಬಿಡ್ತಾರೆ ಸರ್. ಡೆಲ್ಲಿ ಎಲೆಕ್ಷನ್ ಇರುತ್ತೆ ಅಂತ, ಆ ಎಲೆಕ್ಷನ್ ಸೋಲ್ತಾರೆ ಬಿಡಿ, ಅದು ಸೆಕೆಂಡರಿ. ಆಮ್ ಆದ್ಮಿ ಅರವಿಂದ್ ಕೇಜ್ರಿವಾಲ್ ಅವರು ಸಂಪೂರ್ಣವಾಗಿ ಅದನ್ನ ಒಡೆದೇ ಬಿಡ್ತಾರೆ. ಹಾಗಾದರೆ ನೀವು ಜಾಗ ಕೊಟ್ಟರು ಕೂಡ ಯಾಕೆ ಸೋತ್ರಿ, ಇದು ಪ್ರಶ್ನೆ. ಅಂದರೆ ಜನ ನೀವು ಜಾಗ ಕೊಟ್ಟು ಓಲೈಸುವಂಥದ್ದು, ಅವರಿಗೆ ಸ್ಥಳವನ್ನು ಮಂಜೂರು ಮಾಡಿ ಅಲ್ಪಸಂಖ್ಯಾತರು ನಮ್ಮ ಜೊತೆ ಇದೆ ಅಂತ ಮಾಡ್ತಾ ಇರೋವಂಥ ಕಾಂಗ್ರೆಸ್ಸಿನ ಒಂದು ಏನಿದೆ ಚಟುವಟಿಕೆಗಳು ಅಥವಾ ರಾಜಕೀಯ, ಇದನ್ನು ಎಂಡು ಮಾಡೋಕ್ಕೆ ಈ ಕಾನೂನು. ನೀವು ವಕ್ಫ್ ಬೋರ್ಡ್ ಇರುವಂಥದ್ದು, ಇವತ್ತೇನೋ ಒಂದು ಮೇನ್ ರೋಡಲ್ಲಿ ವಕ್ಫ್ ಬೋರ್ಡ್ ಇದೆ ಅಂತ ಅನ್ಕೋಣ, ಆಯಿತು, ಅದು ಡಾಕ್ಯುಮೆಂಟ್ ಆಗೋಗಿದೆ ಪ್ರೀವಿಯಸ್ಲಿ, ಅದರಲ್ಲಿ ದೇವಸ್ಥಾನ ಕಟ್ಟೋಕ್ಕಾಗಲ್ಲ, ಸಾರಿ, ಅದರಲ್ಲಿ ನೀವು ಹಾಸ್ಪಿಟ್ಲ್ ಕಟ್ಟೋಕ್ಕಾಗಲ್ಲ, ಅದರಲ್ಲಿ ನೀವು ಪೊಲೀಸ್ ಸ್ಟೇಷನ್ ಕಟ್ಟೋಕ್ಕಾಗಲ್ಲ, ಅದರಲ್ಲಿ ನೀವು KABನ ಕಟ್ಟೋಕ್ಕಾಗಲ್ಲ, ಯಾವುದೇ ಡಿಪಾರ್ಟ್ಮೆಂಟನ್ನು ಕಟ್ಟೋಕ್ಕಾಗಲ್ಲ. ಅದನ್ನು ನೀವು ಮಾಡಬೇಕಾಗಿರುವಂಥದ್ದು, ಅವರು ಏನು ಮಾಡ್ಕೊತಾರೋ ಅದನ್ನ ನೀವು ಪ್ರಶ್ನೆ ಮಾಡೋಂಗಿಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಅವರು ಧರ್ಮವಾಗಿ ಅವರು ಇದು ಒಂದು ಮಸೀದಿನಾದರೂ ಕಟ್ಬೋದು, ಅಥವಾ ಅವ್ರ ಉಪಯೋಗಕ್ಕೆ ಅವರಿಗೆ ಪ್ರಾಫಿಟ್ ಡಬಲ್ ಬರುವಂಥದ್ದು ಏನು ಬೇಕಾದ್ರೂ ಕಟ್ಬೋದು, ಧಾರ್ಮಿಕವಾಗಿ ಯೂಸ್ ಮಾಡ್ಕೊಬೇಕು ಅನ್ನೋದಿಲ್ಲ. ಸೊ ಆ ರೀತಿಯಾಗಿರುವಂಥ ಕಾನೂನನ್ನು ತಿದ್ದುಪಡಿ ಮಾಡ್ತಿರೋದು ಇದು ಒಳ್ಳೇದಲ್ವಾ? ಸೊ ಹಾಗಾಗಿ ಈ ಕಾನೂನು ಈಗ ಜಮೀರ್ ಅಹಮದ್ ಅವರು ಅವರ ಒಂದು ನಾಯಕತ್ವದಲ್ಲಿ ಅವರು ಅಲ್ಪಸಂಖ್ಯಾತರ ನಾಯಕತ್ವ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ. ಅವರು ಆದಷ್ಟು ಬೇಗ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಅವ್ರ ಸರ್ಕಾರ ಇರೋದ್ರಿಂದ ಪಾಣಿಗಳಲ್ಲಿ ಹೆಸರುಗಳನ್ನ ಬಂದು ಲೆಟರ್ಗಳನ್ನ ಕಳಿಸ್ತಾರೆ ನೋಟಿಸು, ಯಾಕಂದ್ರೆ ಪ್ರಾಸ್ಪೆಕ್ಟಿವ್ ಅಂದರೆ ಕಾನೂನು ಬಂದುಬಿಟ್ರೆ ಮಾಡೋಕ್ಕಾಗಲ್ಲ, ಅದಕ್ಕೆ ಮುಂಚೆ ಮಾಡ್ಕೊಂಬಿಡೋಣ ಅಂತ. ಅದು ದೊಡ್ಡತನ ಅಂತ ಹೇಳ್ತೀನಿ, ಯಾಕಂದರೆ ಆ ಕಾನೂನಲ್ಲಿ ಬರೋದೇ ರೆಟ್ರೋಸ್ಪೆಕ್ಟಿವ್ ಅಂತ ಬರುತ್ತೆ. ಅಂದರೆ ಹಳೇದಿರೋದ್ರೂ ಕೂಡ ನಾವು ಚಾಲೆಂಜ್ ಮಾಡ್ಬೋದು ಅಂತಲೇ ಕಾನೂನಲ್ಲಿ ಬರೋದು. 25 ವರ್ಷದಿಂದ 30 ವರ್ಷದಿಂದ ಏನಿದೆಯೋ ಅದನ್ನೆಲ್ಲ ನಾವು ಚಾಲೆಂಜ್ ಮಾಡ್ಬೋದು ಅಂತಲೇ ಬರ್ಬೋದು. ಹಾಗಾಗಿ ಇದನ್ನು ಮಾಡ್ತಾ ಇರೋದು ಕೂಡ ಏನು ಆಶ್ಚರ್ಯ ಇಲ್ಲ, ಇದರಿಂದ ಅವ್ರಿಗೆ ಲಾಭನೂ ಆಗಲ್ಲ. ಯಾರ ರೈತರಿಗೆ ಏನು ಉಳಿಯುತ್ತೋ ಅದು ಉಳಿದೇ ಉಳಿಯುತ್ತೆ ಸರ್. ನೋಡಿದರೆ ನಾವು 900,000 ಜಮೀನು ಅಂದರೆ ಏನು ಸುಮ್ಮನೆ ಅಲ್ಲ, ಜೊತೆಗೆ ಇದ್ರ ಜೊತೆಗೆ ರೈತರು ಆ ತಾತನ ಆಸ್ತಿ ಇರ್ಬೋದು, 1,00,000 ಜಮೀನು ಒಂದು ರೈತರದ್ದು, ಅವ್ರ ತಾತನ ಆಸ್ತಿ ಇರುತ್ತೆ, ಮುತ್ತಾತನ ಆಸ್ತಿ ಇರುತ್ತೆ, ಎಲ್ಲ ದಾಖಲೆಗಳು ಅವ್ರ ಬಳಿ ಇದೆ. ಆದರೂ ಈಗ ವಕ್ಫ್ ಅಂತ ಬರ್ತಾ ಇದೆ, ಅವರು ನಿಖರವಾದಂಥ ಯಾವ ದಾಖಲೆಯನ್ನು ತೋರಿಸ್ಬೇಕಾಗದು, ಹೇಗೆ ಹೋರಾಡಬೇಕು? ಇದು ಭಾರತ ದೇಶದಲ್ಲಿ ಆಡಳಿತದ ಫೇಲೂರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಜಾಗವನ್ನು
ಯಾವುದೋ ಒಂದು ಜಾಗವನ್ನು, 2 ಎಕರೆ ಜಾಗವನ್ನು ಒಬ್ಬ ರೈತನಿಗೆ ಗೌರ್ಮೆಂಟೇ ಗ್ರಾಂಟ್ ಮಾಡಿದೆ. ಯಾವಾಗ? 1956. ಅಥವಾ ಉಳುವನ ರೈತ ಅಂತಲೇ ಮಾಡಿಬಿಡಿದೆ ಅಂತ ಅಂದ್ಕೊಳ್ಳೋಣ. ಅವರು ಅದರಲ್ಲಿ ಪಾಣಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅದನ್ನು ಪಾಣಿಗೆ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಇವರು ಪ್ರಕಟಣೆ ಮಾಡ್ಕೊಂಬಂದರೆ ಗೌರ್ಮೆಂಟ್ಗೂ ಮತ್ತು ವಕ್ಫ್ ಬೋರ್ಡ್ಗೂ ಕಾಂಪ್ಲಿಕೇಶನ್ ಆಯಿತು. ಇಟ್ ಈಸ್ ಡಿಸ್ಪ್ಯೂಟ್. ಹಾಗಾದರೆ ಒಬ್ಬ ರೈತ ಇಷ್ಟು ವರ್ಷ ಮಾಡ್ಕೊಂಬಂದಿರೋಂಥದ್ದು, ನಮ್ಮ ರಾಜ್ಯದ ನಮ್ಮ ದೇಶದ ಕಾನೂನು ಇದೆಯಲ್ಲ, ರೆವಿನ್ಯೂ ಆ್ಯಕ್ಟ್ ಇದೆ, PTCL ಆ್ಯಕ್ಟ್ ಇದೆ, CPC ಇದೆ, ಸಿವಿಲ್ ಪ್ರಕ್ರಿಯೆ ಕಾನೂನು ಇದ್ದಾವೆ, ಮತ್ತು ನಮ್ಮ ದೇಶದಲ್ಲಿ ಕಾನೂನುಗಳು ಅಪ್ಪನಿಂದ ಮಗನಿಗೆ ಬರುತ್ತೆ, ತಾತನಿಂದ ಮೊಮ್ಮಗನಿಗೆ ಬರುತ್ತೆ. ಈ ಕಾನೂನಲ್ಲೆಲ್ಲ ಹೋಗಬೇಕು? ಹೇಗೆ ಬರುತ್ತೆ? ಪ್ರಾಪರ್ಟಿ ಬರೋಕ್ಕೆ ಒಂದು ಉದ್ದೇಶ ಇರಬೇಕಲ್ಲ ಸರ್. ಇವಾಗ ನಿಮ್ಗೆ ಯಾವುದೋ ಒಂದು ಎಕರೆ, ಇದೇ ಒಂದು ಎಕರೆ ಜಾಗ ಅಂತ ಅಂದ್ಕೊಳ್ಳಿ, ಇದು ತಕ್ಕದ ನಮ್ಮ ಅಪ್ಪನ ಹೆಸರು ಬಂದ್ಬಿಡಲ್ಲ, ತಾತನ ಹೆಸರು ಬಂದ್ಬಿಡಲ್ಲ, ಒಂದು ಮಹಾರಾಜರು ಕೊಟ್ಟಿರ್ತಾರೆ ಗಿಫ್ಟಾಗಿ, ಇಲ್ವಾ? ಉಳುವನೆ ರೈತ ಅಂತ ಒಂದು ಬಂದಿರುತ್ತೆ, ಇಲ್ವಾ? ಯಾವಾಗಲೂ ಸರ್ಕಾರ ಮಹಾರಾಜರಿಂದ ಸರ್ಕಾರ ಬಂದಿರುತ್ತೆ, ಸರ್ಕಾರ ಗ್ರ್ಯಾಂಟ್ ಮಾಡಿರುತ್ತೆ. ಏನೋ ಒಂದು ಇರಬೇಕಲ್ಲ, ಮೂಲ ಇರಬೇಕಲ್ಲ. ಈ ಊರು ನಾನು ಬಂದಾಗ ಈ ಮೂಲವತ್ತು ಪ್ರಾಪರ್ಟಿ ನನ್ನ ಕೈಗೆ ಬರಬೇಕಲ್ಲ. ಆ ರೀತಿ ಬಂದಾಗ ಆ ಪ್ರಕ್ರಿಯೆ ಏನು ಅಂದರೆ, ಆ ದಾಖಲಾತಿಯನ್ನು ನಮಗೆ ಸರ್ಕಾರ ಮಾಡಿಕೊಟ್ಟಿರುತ್ತೆ. ಅವಾಗಿನ DCಗಳು ಅವಾಗಿನ ರೆವಿನ್ಯೂ ರೆಕಾರ್ಡ್ಸ್ಗಳಲ್ಲಿ ಕೂರಿಸಿರ್ತಾರೆ. ಈ ಕೂರಿಸಿರೋದನ್ನ ಇವಾಗ ಅದರಲ್ಲಿ ಇಲ್ಲ, ಇದು 200 ವರ್ಷದಿಂದ ಅವ್ರಿಗೆ ಇದಿತ್ತು ಅಂತಂದರೆ 30,000 ವರ್ಷದಿಂದನೋ 10,000 ವರ್ಷದಿಂದನೋ 5,000 ವರ್ಷದಿಂದನೋ ಅದು ಯಾರ್ದಂಗೆ ಅಂದರೆ ಭಾರತೀಯರದ್ದು ಅಲ್ವಾ? ಹಂಗಾರೆ ಆ ವಂಶ ಕೊಡೋಕ್ಕಾಗತ್ತಾ? ಇಲ್ಲ. ಸರ್ಕಾರ ಬಂದ ಮೇಲೆ, ಸಂವಿಧಾನ ಬಂದ ಮೇಲೆ ಅದನ್ನೇನು ರೆಕಾರ್ಡ್ ಮಾಡಿದಾರೋ ಅದೇ ನಿಂತ್ಕೊಳ್ಳೋ ಅಂಥದ್ದು. ಇದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಇಷ್ಟು ವರ್ಷ ಇದನ್ನು ತೊಗೊಂಡು ತಿದ್ದುಪಡಿ ಮಾಡಿರಲಿಲ್ಲ? ಇದನ್ನು ಯಾಕೆ ಇಷ್ಟು ದಿನಾದರೂ ತಲೆ ಓಡಿಸಿರಲಿಲ್ಲ? ಯಾಕೆ ಇಷ್ಟು ಫ್ರೀ ಆಗಿಬಿಟ್ರಿ ಅಂತ ಹೇಳಿದಾಗ ಇದೆಲ್ಲ ರಾಜಕೀಯ. ಇದನ್ನು ಟಚ್ ಮಾಡಿದ್ರೆ ನಮಗೆಲ್ಲಿ ಕಮ್ಮಿ ಆಗುತ್ತೆ ಅನ್ನೋ ಅಂಥದ್ದು ಆ ಒಂದು ಮನಸ್ಥಿತಿ. ಆದರೆ ಮೋದಿಯ ಸರ್ಕಾರ, BJP ಸರ್ಕಾರ ಹಲವಾರು ತಿದ್ದುಪಡಿಗಳನ್ನ ಮಾಡಿದೆ. ಸಿ, ಐ ಆಮ್ ಸೆಕ್ಯುಲರ್, ನಾನು ಸೆಕ್ಯುಲರೇ. ಆದರೂ ಕೂಡ ಕೆಲವು ಒಳ್ಳೆಯ ಉದ್ದೇಶಕ್ಕೆ ಬಂದಿರುವಂಥ ಕಾನೂನುಗಳನ್ನ ಅಷ್ಟು ತಲೆ ಓಡಿಸಿ ದೇಶಕ್ಕೆ ಒಳ್ಳೇದು ಮಾಡೋದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಏನಂಥದ್ದು, ತ್ರಿಬಲ್ ತಲಾಖನ್ನು ತೆಗೆದಾಕಿದ್ರು. ತ್ರಿಬಲ್ ತಲಾಖನ್ನು ತೆಗೆದಾಕಿದಾಗ ಎಷ್ಟು ಜನ ಹೆಣ್ಮಕ್ಕಳು ಜೀವನ ಉಳಿತು ಅನ್ನೋದು ನಮ್ಗೆ ಗೊತ್ತು. ಕೋರ್ಟ್ನಲ್ಲಿರುವಂಥದ್ದು, ಮನೇಲಿ ಕುಂದ್ಕೊಂಡು 3 ಬಾರಿ ಆ ಹೆಸರನ್ನ ಹೇಳಿದ ತಕ್ಷಣ ಡಿವೋರ್ಸ್ ಅಂತ ಹೇಳೋದು ಲೆಕ್ಕದಲ್ಲಿತ್ತು. ಸೆಕ್ಯೂರ್ ಆಯ್ತು ರೀ ಅವರೇ, ಆ ಹೆಣ್ಮಕ್ಳು ಸೆಕ್ಯೂರ್ ಆದರು. ಮತ್ತು ನಿಮ್ಗೆ ಇನ್ನೊಂದು ಗೊತ್ತಾ, ಗಂಡು ಮಕ್ಕಳು, ಮುಸ್ಲಿಮನ ಗಂಡು ಮಕ್ಕಳು ಕೋರ್ಟಲ್ಲಿ ಹೋಗಿ ಡಿವೋರ್ಸ್ ಫೈಲ್ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳೇ ಫೈಲ್ ಮಾಡಬೇಕು. ಇಟ್ಸ್ ಅ ಸೆಕ್ಯೂರ್ ಫಾರ್ ದಿ ವುಮೆನ್. ಮುಸ್ಲಿಮನ ಕಾನೂನಲ್ಲಿ ಹೆಣ್ಣು ಮಕ್ಕಳುಗಳು ಅದೇ ನೋಡಿ, ಟ್ರಿಬ್ಯುನಲಲ್ಲಿ ಅವ್ರು ಕುಂದ್ಕೊಳ್ಳಂಗೇ ಇಲ್ಲ, ಅವ್ರ ತೀರ್ಮಾನವನ್ನೇ ಕೊಡೋಂಗಿಲ್ಲ. ಯಾಕೆ? ಆ ತೀರ್ಮಾನ ನೀವು ಕೊಡ್ರಿ ಅಂತ ಕೊಟ್ಟಿದೆ. ಸೊ ಇವೆಲ್ಲವೂ ಕೂಡ ಬದಲಾವಣೆ ಆ ಕಡೆ ದಿಕ್ಕು. ಮತ್ತು CRPC ಆಗಿರ್ಬೋದು, IPC ಆಗಿರ್ಬೋದು, ಬದಲಾವಣೆ ಆಯಿತು. ನಾನು ಕಾನೂನು CRPC ಅಂದರೆ ನಾನು ಕ್ರಿಮಿನಲ್ ಲಾಯರೇ ಸರ್. ಎಷ್ಟು ಚೆನ್ನಾಗಿ ಈ ಹೊಸ ಕಾನೂನು ಇದೆ ಅಂದರೆ, ನಮಗೆ ಏನೇನು ಕನ್ಫ್ಯೂಷನ್ ಇತ್ತು ಅವೆಲ್ಲವೂ ಕೂಡ ಆಚೆ ಹೋಗಿರುವಂಥದ್ದು. ಫಾರ್ ಎನ್ ಎಕ್ಸಾಂಪಲ್, ಮೈನರ್ ಅಂದರೆ ಒಂದು ಕಾನೂನಲ್ಲಿ 16 ವರ್ಷ, ಇನ್ನೊಂದು ಕಾನೂನಲ್ಲಿ 18 ವರ್ಷ, ಇನ್ನೊಂದು ಕಾನೂನಲ್ಲಿ 14 ವರ್ಷ ಅನ್ನೋ ಥರ ಇತ್ತು. ಒಂದೊಂದು ಕಾನೂನಲ್ಲಿ ಒಂದೊಂದು ಥರ. ಈಗೇನಾಯಿತು ಅಂದರೆ, ಮೈನರ್ ಅಂದರೆ 18 ವರ್ಷದ ಒಳಗಡೆ ಇರುವಂಥರೆಲ್ಲರೂ ಮೈನರೇ. ಆ ರೀತಿ ಕಾನೂನು, ಕನ್ಫ್ಯೂಷನ್ ಇಲ್ಲ. ಎಸ್. ಸೊ ಆ ರೀತಿಯಾಗಿರುವಂಥ ತಿದ್ದುಪಡಿಯೇ ಈ ವಕ್ಫ್ ಅಂದರೆ ಈ ಸಮಾಜಕ್ಕೆ ಏನು ಬೇಕು ಅಂತ. ಅಲ್ಲಿಗೆ ನಾಳೆ ನೀವು ಕುಂತಿರ್ತೀರಿ ಸರ್, ಯಾವುದೋ ವಕ್ಫ್ ಮೆಂಬರು, ಒಂದು ಯಾವುದೋ ಒಂದು ಕಮಿಷ್ನರು, ಅವರು ಜ್ಞಾನಭಾರತಿ ಕಂಪ್ಲೀಟು ವಕ್ಫ್ ಬೋರ್ಡ್ ಸೇರಿರುವಂಥದ್ದು ಇದು ನಾವು ಯೂನಿವರ್ಸಿಟಿ ಮಾಡ್ತೀವಿ ಅಂತ ಮಾಡಿದ್ರೆ ಎಲ್ಲಿಗೆ ಬಂತು? ಎಲ್ಲಿ ಪ್ರಶ್ನೆ ಮಾಡೋಣ? ನೀವು ಅಲ್ಲ ಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ ಕೋರ್ಟ್ಗೆ. ಇದು ತಿದ್ದುಪಡಿ ಆಗಲೇಬೇಕಲ್ವಾ? ಟು ಸೆಕ್ಯೂರ್ ದಿ ಲ್ಯಾಂಡ್. ಅವ್ರದ್ದು ಇರೋ ಜಾಗ ಅವ್ರು ಹೋಗಲಿ, ಅವರಿಂದ ಕಿತ್ಕೊಳ್ಳೋಂಥ ಕೆಲಸ ನಾನು ಮಾಡಬೇಕು ಅಂತ ಹೇಳ್ತಿಲ್ಲ. ಏನಿದೆ ಅದೆಲ್ಲ ಕಿತ್ಕೊಳ್ಳೋದು ಅಂತ ಬೇಕಾಗಿಲ್ಲ, ಅದು ನಾನು ಬೆಂಕಿ ಹಚ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಈ ಕಾನೂನು ಸರಿ ಇಲ್ಲ. ಇದೆಲ್ಲೋ ಒಂದು ಕಡೆ ಒನ್ ಸೈಡೆಡ್ ಲಾ. ಸೊ ಹಾಗಾಗಿ ಈ ತಿದ್ದುಪಡಿಗೆ ನಮ್ಮ ಬೆಂಬಲ ಇದೆ. ಮೊದಲು ಬೇಗ ಆಗಲಿ, ಮತ್ತು ಜಮೀರ್ ಅಹಮದ್ ಅಟೆಂಪ್ಟ್ಸ್ಗಳೇನಿದಾವೋ ಇವೆಲ್ಲವೂ ಕೂಡ ಫೇಲ್ಯೂರ್ ಆಗ್ತವೆ. ಮತ್ತು ಹೇಗೆ ಫೇಲ್ಯೂರ್ ಆಗ್ತವೆ ಅಂದರೆ, ಈಗ ಅಕಸ್ಮಾತ್ ಅವರು ಪಾಣಿಯಲ್ಲಿ ಅವ್ರ ಹೆಸರು ಕೂಡಿಸ್ಬಿಟ್ಟಿದ್ದಾರೆ. ಈ ಸರ್ಕಾರ ಏನು ಮಾಡಬೇಕು? ಆಫ್ಟರ್ ದಿ ಲಾ ಅಥವಾ ಬಿಫೋರ್ ದಿ ಲಾ ಈ ಸರ್ಕಾರ ಆದೇಶ ಮಾಡಬೇಕಾಗತ್ತೆ. ಯಾವಾಗ ಈ ತಿದ್ದುಪಡಿ ಆಗುತ್ತೆ ಅನ್ನೋ ಮೆಸೇಜ್ ಬಂತು, ಅದರಿಂದ ಆ ಟೈಮಿಂದ ಇಲ್ಲಿವರೆಗೂ ಪಾಣಿ ಮತ್ತು ದಾಖಲಾತಿಗಳು ಏನೇನು ಓಡಾಡಿದವೋ ಅವೆಲ್ಲವೂ ಕೂಡ ಇಮಿಡಿಯೇಟ್ ಕ್ಯಾನ್ಸಲ್ಡ್. ಈಗ ಮಾಡ್ಕೊಂಡಿರೋಂಥ ಪ್ರಕಟಣೆಗಳಿದು. ನಿಮಗೆ 2004ರಲ್ಲಿ 3 ಲಕ್ಷ ಎಕರೆ ಇದ್ದಂಥ ಜಾಗ 2024ಕ್ಕೆ 9 ಲಕ್ಷ ಎಕರೆ ಜಾಗ ಆಗುತ್ತೆ ವಕ್ಫ್ ಬೋರ್ಡ್ದು ಅಂದರೆ, ಇನ್ನು 2055 60ಕ್ಕೆ ಎಷ್ಟು ಆಗ್ಬೋದು? ಇದ್ದಿದ್ರೆ ಅವಕಾಶ ಇದ್ದಿದ್ರೆ
ಅಲ್ವಾ? ಸೊ ಈಗಲೇ ನಿಮಗೆ ಕರ್ನಾಟಕದಲ್ಲೇ ಎಷ್ಟು ಜನ ರೈತರು, ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ನನಗೊಂದು ಮಾಹಿತಿ ಬಂತು. ಎಷ್ಟು ಎಕರೆಗಳು ಹೋಗ್ತಾ ಇದಾವೆ ಸರ್. ಸೊ ಹಂಗೆಲ್ಲ ಕೊಡೋಕ್ಕಾಗಲ್ಲ, ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಸೊ ದಿಸ್ ಇಸ್ ಎ ವಂಡರ್ಫುಲ್ ವಕ್ಫ್ ಅಂದರೆ ಇದೆ, ಅವರ ಧಾರ್ಮಿಕ ಚಟುವಟಿಕೆಯನ್ನು ಬಿಟ್ಟು ಪ್ರಾಪರ್ಟಿಯನ್ನು ಕೂಡ ಆ ಧಾರ್ಮಿಕ ಆ ಬೋರ್ಡ್ಗೆ ಸೇರಿರುವಂಥದ್ದು. ಅದು ಬರೀ ಧಾರ್ಮಿಕಕ್ಕೆ ಯೂಸ್ ಮಾಡಬೇಕು ಅನ್ನೋದು ಇಂತಿದ್ದಿಲ್ಲ. ಏನು ಬೇಕಾದ್ರು ಡಿಕ್ಲೇರ್ ಮಾಡ್ಕೊಂಡ್ರೆ ನಾಳೆ ನಿಮ್ಮ ಮನೇನು ಡಿಕ್ಲೇರ್ ಮಾಡ್ಕೊಂತಾರೆ, ನಿಮ್ಮೂರಿಗೆ ಬಂದು ಇದು ನಮ್ಮ ಡಿಕ್ಲೇರು ಅಂತ. ನಾನು ಒನ್ ವೇಗೆ ಹೇಳ್ತಾ ಇದ್ದೀನಿ, ಹೌದು ನಾನು ಯಾವತ್ತೂ ನಾನು ಸೆಕ್ಯುಲರ್ ಫಾಲೋ ಮಾಡೋನು, ಒನ್ ವೇಲೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ತಪ್ಪಿದೆ ಅದರಲ್ಲಿ. ನೀವೇ ಯೋಚನೆ ಮಾಡ್ಬೋದು ಮುಸ್ಲಿಂ ಬಾಂಧವರು, ನೀವೇ ಯೋಚನೆ ಮಾಡಿ. ಇಷ್ಟು ದಿನ ಎಲ್ದಿರೋದು ಈಗ ಒಂದು ತಿಂಗಳಿಂದ ಆ ಪಾಣಿ ಈ ಪಾಣಿ ಅರ್ಜೆಂಟ್ ಅರ್ಜೆಂಟಾಗಿ ಪಾಣಿಯಲ್ಲಿ ಕೂರಿಸ್ತಾ ಇರೋವಂಥದ್ದು, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಾ ಇರೋವಂಥದ್ದು, ಇದನ್ನು ಒಪ್ತೀರಾ? ಮೋಸ ಅಲ್ವಾ ಇದು? ಯಾರೋ ಒಬ್ಬ ಧರ್ಮ ಬಿಡೋಣ, ಅವನು ಹಿಂದೂ ಅಲ್ಲಿ ಯಾವುದೇ ಜಾತಿಯಾಗಿರಲಿ, ಅವನಿಗಿರೋದು 2 ಎಕರೆ ಸ್ವಾಮಿ, ಅವನು ಅವರ ತಾತನ ಕಾಲದಿಂದ ಮಾಡ್ಕೊಂಬರ್ತಾವ್ರೆ, ಅದರಿಂದ ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ, ಮಕ್ಕಳು ಓದಿಸಿದ್ದಾರೆ, ಇವತ್ತು ರಾಗಿ ಮುಟ್ಕೊಂಡು ಏನೋ ಒಂದು ಮಾಡ್ತಿದ್ದಾರೆ, ಇವತ್ತು ನಾನು ಕಿತ್ಕೊಂಡ್ಬಿಡ್ತೀನಿ ಅಂದರೆ ಅವ್ನು ಬರ್ತಾರ? ಸರಿ, ನೀವು ಅದನ್ನ ತೊಗೊಂಡು ಏನು ಮಾಡ್ತೀರಿ? ಎಲ್ಲೋ ಒಂದು ಕಡೆ ದೂರದಲ್ಲಿ ಹಳ್ಳಿಯಲ್ಲಿ 2 ಎಕರೆ ತೊಗೊಂಡು ಏನು ಮಾಡ್ತೀರಿ? ನೀವು ಸಿಕ್ಬಿಡ್ತು ಏನು ಮಾಡ್ತೀರಿ? ಥ್ಯಾಂಕ್ ಯು ಸರ್. ನಾನು ಹೇಳಿದ್ನಲ್ಲ, ಅದಕ್ಕೆ ಲೋಹಿತ್ ಕುಮಾರ್ ಸರ್ ಎಲ್ಲಿಂದ ಬಂದರು ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಕಡೆಯಿಂದ ಬಂದಿದ್ದು ಭಾಳ ಸ್ಪಷ್ಟವಾಗಿ, ಭಾಳ ನಿಖರವಾಗಿ, ಭಾಳ ಚುಟುಕಾಗಿ ಅರ್ಥ ಮಾಡಿಸಿದ್ದಾರೆ ಅಂದ್ಕೊಳ್ತಾರೆ. ಯಾಕೆಂದರೆ ವಕ್ಫ್ ಬೋರ್ಡು ಯಾವ ರೀತಿಯಾಗಿ ಭೂ ಹಗರಣ ಅಂತಲೂ ಹೇಳಿದ್ರೆ ತಪ್ಪಾಗಲಿಕ್ಕೆ ಎಷ್ಟು ಕಬಳಿಸ್ತಾ ಬರ್ತಾ ಇದೆ ಅಂತಂದರೆ, ಭಾರತದ ಭಾಳಷ್ಟು ಸರ್ಕಾರಿ ಸ್ವಾಮ್ಯದ ಆಸ್ತಿಗಳಲ್ಲಿ 3ನೇ ಸ್ಥಾನ, ಅದು 9 ಲಕ್ಷ ಎಕರೆ, ಅದಕ್ಕೂ ಹೆಚ್ಚು ಪಾಲು ಇದೆ, ಅದು ಉಪಯೋಗಕ್ಕಿಲ್ಲದ ಜಮೀನು ಕೂಡ ಇದೆ ಅನ್ನೋದು. ಹಾಗಾಗಿ ರೈತರು ಎಚ್ಚೆತ್ಕೊಳ್ಬೇಕು, ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಹೋರಾಡಬೇಕು, ಜೊತೆಗೆ ಜನರ ಪರ ಇರತಕ್ಕಂಥ ಸರ್ಕಾರಗಳು ಬೇಕು. ಹಾಗಾಗಿ ಮುಸ್ಲಿಮರ ಓಟ್ಗಳ ಒಲೆಗೆಗೋಸ್ಕರ ಈ ರೀತಿಯಾದಂಥ ಪ್ರಯತ್ನ ಮಾಡಬಾರ್ದು. ನಾನು ಸೆಕ್ಯುಲರಿಸಮ್ನ ರೆಸ್ಪೆಕ್ಟ್ ಮಾಡ್ತೀನಿ, ಅದನ್ನು ಸ್ವಾಗತಿಸ್ತೀನಿ, ಆದರೆ ಎಲ್ಲಿ ಲೋಪದೋಷಗಳಾಗಿದ್ದಾವೆ ಅನ್ನೋದು ಲೋಹಿತ್ ಕುಮಾರ್ ಸರ್ ಅವರು ಹೇಳಿದ್ದಾರೆ ಅಂತ ನಾನು ಭಾವಿಸ್ತೀನಿ, ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.